ಹಿಟ್ ಆ್ಯಂಡ್ ರನ್ ಪ್ರಕರಣಗಳಿಗೆ ಕಠಿಣ ಶಿಕ್ಷೆ ನೀಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿ ತರಲು ಸಿದ್ಧಪಡಿಸಿರುವ ಕಾಯ್ದೆಯನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ಲಾರಿ ಮಾಲೀಕರ ಸಂಘದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಬೆಂಬಲಿಸಿ ಜಯ ಕರ್ನಾಟಕ ರಕ್ಷಣಾ ವೇದಿಕೆ ರಾಯಚೂರು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿತು. ಈ ಕಾಯ್ದೆಯಲ್ಲಿ ಹಲವಾರು ನ್ಯೂನ್ಯತೆಗಳಿದ್ದು ಅಪರಾಧವನ್ನು ನಿರ್ಧರಿಸುವಲ್ಲಿ ಸ್ಪಷ್ಟತೆ ಇಲ್ಲ. ವಿಶೇಷವಾಗಿ ಹಿಂದಿನಿಂದ ಹೊಡೆದಾಗ ಸಣ್ಣ ವಾಹನ ಚಾಲಕನ ದೋಷ ಸರಿಯಾಗಿ ತನಿಖೆಯಾಗದೆ ದೊಡ್ಡ ವಾಹನ ಚಾಲಕರ ಮೇಲೆ ಅನ್ಯಾಯದ ಆರೋಪಗಳು ಮೇಲುಗೈ ಸಾಧಿಸಬಹುದು. ಅಲ್ಲದೆ ಸಾರಿಗೆ ವಲಯದ ಪ್ರತಿನಿಧಿಗಳೊಂದಿಗೆ ಯಾವುದೇ ಸಮಾಲೋಚನೆ ನಡೆಸದೆ ಈ ಕಾಯ್ದೆ ರೂಪಿಸಲಾಗಿದೆ ಎಂದು ಆರೋಪಿಸಲಾಯಿತು. ಈ ನ್ಯೂನ್ಯತೆಗಳನ್ನು ಸರಿಪಡಿಸುವವರೆಗೂ ಕಾಯ್ದೆಯನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಲಾಯಿತು. ಒಂದೇನಂದ್ರೆ ಈಗ ಒಂದು ಡ್ರೈವರ್ 7 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಕೆಲಸ ಅಂತ ಆಗಿರಲ್ಲ. ಯಾಕಂದ್ರೆ ಅವನಿರೋದು ಒಂದು ಬಡ ಕುಟುಂಬದವನು, ಅವನು ಬಡ ಕುಟುಂಬದವನು ಡ್ರೈವರ್ ಕೆಲಸ ಮಾಡ್ಕೊಂಡು ಅವನು ಉಪಜೀವನ ಮಾಡ್ತಾನೆ. ಇವತ್ತು ನಮ್ಮ ಕಾನೂನುಗಳು ತೆಗಿತಾರೆ, ಈಗ ಹೊಸ ಹೊಸ ಕಾನೂನುಗಳು, ಈಗ ಯಾವ ನ್ಯಾಯ ಅಂತ ಗೊತ್ತಾಗ್ತಾ ಇಲ್ಲ. ಇದು ಸರ್ಕಾರಕ್ಕೆ ಏನು ಗೊತ್ತಾಗ್ತದಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಅದರಿಂದ ಒಂದು ಹೇಳ್ತೀನಿ, ಒಂದು ದಯವಿಟ್ಟು ನಿಮ್ಗೆ ಈ ಬಿಲ್ ನನ್ನ ಹಿಂಪಡಿಬೇಕು ನೀವು. ಯಾಕಂದ್ರೆ ಇಲ್ಲಂದ್ರೆ ಇಲ್ಲ ಉಗ್ರ ಹೋಟೆಲ್ ಮಾಡ್ಬೇಕಾದ ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಜೈ ಕರವೇ ರಾಜ್ಯಾಧ್ಯಕ್ಷ ಶರಣಪ್ಪ ಅಸ್ಕಿಯಾಳ್, ಜಿಲ್ಲಾಧ್ಯಕ್ಷ ಚಿನ್ನಯ್ಯ ಸ್ವಾಮಿ, ಮುಖಂಡರುಗಳಾದ ಬಸವರಾಜ್ ಮಂಚಲಾಪುರ, ವಿಠಲ್, ಗೌಸ್, ಅಮರೇಶ್, ರಾಕೇಶ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.